ಆ ಗ್ರಾಮದಲ್ಲಿ ವಿಶೇಷವಾಗಿ ದಸರಾ ಹಬ್ಬದಂತೆ ಮದುವೆ ಸಂಭ್ರಮ ಕೂಡ ಜೋರಾಕಿಯೇ ಇತ್ತು ಆದರೆ ಅದು ಮಾತ್ರ ಮನುಷ್ಯರ ಮದುವೆಯಲ್ಲ ಎಸ್ ವೀಕ್ಷಕರೇ ಆ ಗ್ರಾಮದಲ್ಲಿ ಮದುವೆಯ ಸಂಭ್ರಮ ಜೋರಾಕಿಯೇ ಇತ್ತು ದಸರಾ ಹಬ್ಬದ ನಡುವೆ ಮದುವೆಯ ಕಲರವ ಕೂಡ ಕೇಳಿ ಬರ್ತಾ ಇತ್ತು ಆದರೆ ಇದು ಮಾತ್ರ ಮನುಷ್ಯರ ಮದುವೆಯಲ್ಲ ಹಾಗಿದ್ರೆ ಏನಿದು ವಿಶೇಷ ಸ್ಟೋರಿ ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಆ ಗ್ರಾಮದಲ್ಲಿ ದಸರಾ ಹಬ್ಬದ ದಿನ ಮದುವೆ ಸಂಭ್ರಮ ಜೋರಾಗಿತ್ತು ಯಾವ ಮದುವೆಗೂ ಈ ಜೋಡಿಗಳ ಮದುವೆ ಸಂಭ್ರಮ ಕಡಿಮೆ ಇರಲಿಲ್ಲ ಸಾಂಪ್ರದಾಯಿಕವಾಗಿ ನಡೆದ ಅದ್ದೂರಿ ಮದುವೆಯಲ್ಲಿ ಇಡೀ ಗ್ರಾಮಸ್ಥರೇ ಸೇರಿದ್ರು ಈ ಜೋಡಿಗಳ ಮದುವೆ ಮಾಡಿ ಅನ್ನದಾತರು ಮಳೆಗಾಗಿ ಪ್ರಾರ್ಥನೆಯನ್ನ ಮಾಡಿದ್ರು ಹೌದು ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಮಳೆ ಇಲ್ಲದೆ ರಾಜ್ಯದಲ್ಲಿ ಭೀಕರ ಬರ ಆವರಿಸಿದೆ ಬಿತ್ತನೆ ಮಾಡಿದ ಎಲ್ಲಾ ಬೆಳೆಗಳು ಮಳೆ ಇಲ್ಲದೆ ಒಣಗಿ ಹೋಗಿವೆ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ ಬೆಳೆ ನಾಶವಾಗಿದೆ ಹೀಗಾಗಿ ಅನ್ನದಾತರು ಅಕ್ಷರಶಃ ಕಂಗಾಲಾಗಿದ್ದಾರೆ ಈಗಲಾದರೂ ಮಳೆ ರಾಯನ ಕೃಪೆಗಾಗಿ ಕಾಯ್ತಾ ಇದ್ದಾರೆ ಮಳೆಯಾದ್ರೂ ಹಿಂಗಾರು ಬೆಳೆಯಾತ್ರೂ ಬರುತ್ತೆ ಬದುಕಿನ ಬಂಡಿ ಸಾಗುತ್ತೆ ಅಂತ ಪರಿತಪಿಸುತ್ತಿದ್ದಾರೆ ಕತ್ತೆಗಳ ಅದ್ದೂರಿ ಮದುವೆ ಮಾಡಿ ಮಳೆಗಾಗಿ ರೈತರು ಪ್ರಾರ್ಥನೆಯನ್ನ ಮಾಡಿದ್ದಾರೆ ದಸರಾ ಹಬ್ಬದ ಪ್ರಯುಕ್ತ ತಿಮ್ಮಾಪುರ ಗ್ರಾಮದ ಹೊಡೇದ ಲಕ್ಷ್ಮಿ ದೇವಸ್ಥಾನದಲ್ಲಿ ಇಂದು ಕತ್ತೆಗಳ ಮದುವೆ ಇಡೀ ರೈತ ಸಮೂಹದ ಕುಟುಂಬಸ್ಥರು ಸೇರಿ ಅದ್ದೂರಿಯಾಗಿ ಮದುವೆ ಮಾಡಿದ್ರು ಕತ್ತೆಗಳ ಮದುವೆ ಕಾಟಾಚಾರಕ್ಕೆ ಮಾಡಿಲ್ಲ ಎಲ್ಲಾ ಮದುವೆಗಳಂತೆ ಶಿಸ್ತು ಭದ್ರ ಸಾಂಪ್ರದಾಯಿಕವಾಗಿ ಮಾಡಲಾಯಿತು ಮದುವೆಯ ಹಿನ್ನೆಲೆಯಲ್ಲಿ ಸಂಪ್ರದಾಯದ ಪ್ರಕಾರ ಮಹಿಳೆಯರು ಹೂಗಾರರ ಮನೆಯಿಂದ ಬಾಸಿಂಗ ತರಲಾಯಿತು ಕತ್ತೆಗಳಿಗೆ ಮೊದಲು ಅರಶಿನ ಶಾಸ್ತ್ರವನ್ನ ಮಾಡಿ ಸುರುಕಿ ನೀರನ್ನು ಹಾಕಲಾಯಿತು ಬಳಿಕ ಎರಡು ಕತ್ತೆಗಳಿಗೆ ಶೃಂಗಾರ ಮಾಡಲಾಯಿತು ಗಂಡಿಗೆ ಬಾಸಿಂಗ ಶೃಂಗಾರ ಮಾಡಿದ್ರೆ ಹೆಣ್ಣು ಕತ್ತೆ ಹೂವಿನ ದಂಡಿ ಕಟ್ಟಿ ಶೃಂಗಾರ ಮಾಡಿದ್ರು ಬಳಿಕ ದೇವಸ್ಥಾನದ ಆವರಣದಲ್ಲಿ ಜಮಾಯಿಸಿದ ನೂರಾರು ಜನರ ಸಮ್ಮುಖದಲ್ಲಿ ಮಾಂಗಲ್ಯ ಧಾರಣೆ ಮಾಡಿ ಅಕ್ಷತೆಯನ್ನ ಹಾಕುವುದರ ಮೂಲಕ ಕತ್ತೆಗಳಿಗೆ ಸಾಂಪ್ರದಾಯಿಕವಾಗಿ ಮದುವೆ ಮಾಡಲಾಯಿತು ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ